ಆಕ್ಚುಲಿ ನಮ್ಮ ತಂದೆ ತಾಯಿ ಇಲ್ಲಿದ್ದಾರೆ ಇವತ್ತು. ನಾನು ಚಿಕ್ಕ ಹುಡುಗಿ ಇದ್ದಂಗಿಂದ ನಮ್ಮ ತಂದೆ ತಾಯಿ ಹೇಳೋರು, ನಾವು ಮದುವೆ ಆದಾಗ ನಾವು ಮಕ್ಕಳಿದ್ವಿ ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ, ಆ ರಣಧೀರ ಕ್ಯಾಸೆಟ್ ಹಾಕಿ ಹಾಕಿ ನಿಮ್ಮ ಅಮ್ಮನ ಮನೆಗೆ ಹೋದಾಗ ಎಲ್ಲ ನಂಗೆ ಸಾಕು ಮಾಡಾಕಿದ್ದಾರೆ ಆ ಕ್ಯಾಸೆಟ್ನ ಅಂತ. ಹೌದಾ, ಅದಷ್ಟು ದೊಡ್ಡದ ಅಂತ ನಮ್ಗೆ ಅರ್ಥ ಆಗಿಲ್ಲ. ಬೆಳೀತಾ 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 ನಾವು ಟೀನೇಜಿಗೆ ಬಂದಾಗ ನಾನು ಥಿಯೇಟ್ರಲ್ಲಿ ನೋಡಿದಂಥ ಸಾಂಗ್ ನಾನು ಫ್ಯಾನ್ ಆಗಿದ್ದು, ಶಿಲ್ಪಾ ಶೆಟ್ಟಿನೇನು ಸಖತ್ತಾಗಿ ತೋರಿಸಿದಾರಲ್ಲ ಆ ಬಂಗಾರದಿಂದ ಸಾಂಗಲ್ಲಿ. ಅದಾದ್ಮೇಲೆ ಗೊತ್ತಾಯ್ತು ಆಕ್ಚುಲಿ ರವಿ ಸರನ್ ಮಾತ್ರ ಆ ರೀತಿ ತೋರ್ಸೋ ಅಂತ ತಾಕತ್ತಿದೆ ಅಂತ. ಬಿಕಾಸ್ ಅವ್ರನ್ನ ನಾವು ಬೇರೆ ಸಿನಿಮಾಗಳಲ್ಲೂ ನೋಡಿದ್ದೀವಿ, ಬಟ್ ಅಷ್ಟು ಬ್ಯೂಟಿಫುಲ್ ಆಗಿ ನಾನು ಅವ್ರನ್ನ ನೋಡೇ ಇಲ್ಲ ಇಲ್ಲಿವರೆಗೂ. ಸೊ ನಾವೆಲ್ಲ ಆ ಟೈಮಲ್ಲಿ ಆಕ್ಟ್ರೆಸಸ್ ಆಗಿರಲಿಲ್ಲ, ನಮ್ಮ ಲಾಸ್ ಇರ್ಬೋದು. ಸೊ ಆ ರೀತಿ ಅದಾದ್ಮೇಲೆ ಕೃಷ್ಣ ಅವ್ರನ್ನ ಮದುವೆ ಆದಮೇಲೆ ನನಗೆ ಆಕ್ಚುಲಿ ನಾನು ರವಿಚಂದ್ರನ್ ಸರ್ ಫ್ಯಾನ್ ಆಗಿದ್ದು. ಅವ್ರ ಪ್ರತಿ ಮಾತಲ್ಲೂ ರವಿ ಸರ್ ಸಾಂಗ್ ಬಂದೇ ಬರುತ್ತೆ. ಅವ್ರು ಎಷ್ಟು ಚೆನ್ನಾಗಿ ಒಂದು ಕೆನ್ನೆ ಮೇಲೆ ಸೇವಿದೆ ಅಂತ ಒಂದು ಸಾಂಗ್ ಇದೆ, ಅದನ್ನ ಕೃಷ್ಣ ಅವ್ರವ್ರು ನನಗೆ ಅಳವಡಿಸಿ ತುಂಬ ಕೆಟ್ಟದಾಗಿ ನನ್ನ ವರ್ಣನೆ ಮಾಡ್ತಾರೆ, ಅದನ್ನು ದಯವಿಟ್ಟು ಕೇಳಬೇಡಿ. ಬಟ್ ಹಾಗೆ ಸೊ ಒಂಥರ ಬೆರೆತು ಹೋಗಿದೆ ಅಂತಲೇ ಹೇಳ್ಬೋದು. ಹಾಗೆ ನೀವು ಹೇಳಿದ್ರಿ ನಮ್ಮ ಮದುವೆಲಿ ಸಂಗೀತಲ್ಲಿ ಸರ್ ಸಾಂಗ್ಸೇ ಇತ್ತು, ಮೊನ್ನೆ ಒಂದು ಶೋಲು ಕೇಳಿದ್ರೆ. ಸೊ ಆ ರೀತಿ ಅವರು ಒಂಥರ ನಾವು ಇಲ್ಲೇ ಇರೋದ್ರಿಂದ ಅವರೊಂದು ಬಿಗ್ಗೆಸ್ಟ್ ಬೆಂಚ್ ಮಾರ್ಕ್ ಎಕ್ಸಾಂಪಲ್ ವಾಟ್ ಎವರ್ ಏನು. ಸೊ ಒಬ್ಬ ನಿರ್ಮಾಪಕಿಯಾಗಿ ಬೀಯಿಂಗ್ ಅ ಬಿಗ್ಗೆಸ್ಟ್ ಪಾರ್ಟ್ ಆಫ್ ದಿ ಮೂವಿ ಸ್ವಲ್ಪ ಸೈಡಿಗಿಟ್ರೆ ಲವ್ ಮಾಕ್ಟೈಲ್ ಟು ನಿಧಿಮಾನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅಭಿಮಾನಿಗಳಲ್ಲಿ ಬರುವ ಫಸ್ಟ್ ಕ್ವೆಶನ್ನೇ ಇದರಲ್ಲಿ ನಿಧಿಮಾ ಹೇಗೆ ಮತ್ತೆ ಯಾವ ರೀತಿ ಇರ್ತಾರೆ ಇರ್ತಾರಾ ಅಥವಾ ಇರದೇ ಇಲ್ವಾ ಅಂತ. ಸೊ ಆ ನಿಧಿಮಾನ ಇನ್ನು ಪ್ರೇಕ್ಷಕರು ಯಾವ ರೀತಿ ನೆನಪಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ನಿಮ್ಮ ಬಗ್ಗೆ ಏನು ಮಾತಾಡಿದ್ದಾರೆ ಕೆಲವರು ಮೀಮ್ಸ್ ಅಲ್ಲಿ ನೋಡ್ಕೊಂಬರೋಣ ಅದನ್ನ. ನಿಧಿಮಾ ವೈರಸ್ ಅಂತ ಯಾವ ಲೆವೆಲ್ಗೆ ವೈರಲ್ ಆಗಿತ್ತು ಅಂತ. ನಿಧಿಮಾ ವೈರಸ್ ಸ್ಪ್ರೆಡ್ಸ್ ಫಾಸ್ಟರ್ ದ್ಯಾನ್ ಕೋವಿಡ್. ಓ ಮೈ ಗಾಡ್, ಡೇಂಜರಸ್ ಮೀಮ್ ಇದು, ಡೇಂಜರಸ್ ಟ್ರಾಲ್. ಎಸ್, ನಿಜ ಅಲ್ವಾ? ಶಿಸ್ ಸೋ ಕ್ಯೂಟೆಸ್ಟ್, ನೈಸ್. ಎಸ್, ಖುಷಿಯಾಗತ್ತೆ. ಪಾಪ್ಯುಲಾರಿಟಿ ಬಂತು ಒಂದು, ಹಾಗೆ ಈ ಟ್ರೋಲ್ಸ್ ಮೀಮ್ಸ್ ಮಾಡ್ತಾರಲ್ಲ, ಅಮೇಝಿಂಗ್ ಅಮೇಝಿಂಗ್. ಅಂದರೆ ಈ ರೀತಿನೇ ನಾವು ಆ್ಯಕ್ಚುಲಿ ಇನ್ನೂ ಜಾಸ್ತಿ ತಲುಪಿದ್ವಿ. ಅಂದರೆ ಸೋಷಿಯಲ್ ಮೀಡಿಯಾ ಯಾವ ಮಟ್ಟಕ್ಕೆ ಅದನ್ನು ಎಫೆಕ್ಟ್ ಮಾಡ್ತು ಅಥವಾ ನಮ್ಮನ್ನು ತಲುಪಿಸ್ತು ಅನ್ನೋದಕ್ಕೆ ಒಂದು ದೊಡ್ಡ ಎಕ್ಸಾಂಪಲ್. ಹಾಗೆ ಖುಷಿಯವ್ರು ಚೆನ್ನಾಗಿ ಹೇಳಿದ್ರು, ನಾವು ಯಾವ ಟ್ರೋಲು ಟ್ರೆಂಡಿಂಗು, ರವಿ ಸರ್ ಸಾಂಗ್ಸ್ ಇದ್ದ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಇದ್ದಿದ್ರೆ ಕ್ರ್ಯಾಶ್ ಆಗ್ತಾ ಇತ್ತು ಬಹುಶಃ. ಸೊ ಹಾಗೆ ಆ್ಯಂಡ್ ಡೆಫಿನೆಟ್ಲಿ ಸೋಷಿಯಲ್ ಮೀಡಿಯಾ ಇಸ್ ಒನ್ ಆಫ್ ದ ಮೇಜರ್ ಪ್ಲಾಟ್ಫಾರ್ಮ್ಸ್ ನಾವು ಇವತ್ತು ತಲುಪೋದಕ್ಕೆ. ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ಆಫ್ ದೆಮ್. ಹಾಗಾಗಿ ದೊಡ್ಡ ಮಟ್ಟಿನ ಪಾಪ್ಯುಲಾರಿಟಿ ಅಥವಾ ನಿಧಿಮಾ ಅಂತೇನ ಇಷ್ಟಪಡ್ತಾರೆ, ಖುಷಿಯಾಗುತ್ತೆ ನೋಡಿದ್ರೆ.